Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya. Yoga 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 Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya. Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya. Yoga Yoga Yogeshwaraya Bhuta Bhuta Bhuteshwaraya Kala Kala Kaleshwaraya Shiva Shiva Sarveshwaraya Shambho Shambho Mahadevaya. जिसको कल कहता था कल को कल बन जाए रे पल कल कल बह जाए रे पल कल कल बह जाए रे पल कल कल बह जाए रे कल जिसको कल कहता था कल को कल बन जाए रे पल कल कल बह जाए पल को तू बन दे दे
कल कल बह जाए, कल जिसको कल कहता था कल को कल बन जाए, पल कल कल बह जाए, इस पल को तू बल दे दे, इस पल को तू बल दे दे, कल मत कहना आए, पल कल कल बह जाए, पल कल कल बह जाए, जय 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 महादेव, जय 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 महादेव, शिव शंकर आदि अनंत, शिव शंकर आदि अनंत, जय 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 महादेव, जय 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 महादेव। Namaskaram to everyone. Ellarigu namaskara. ಇಲ್ಲ, ನಾನು ಪಾಸಿಟಿವೋ ನೆಗೆಟಿವೋ ಅಂತ ನೋಡ್ಕೋತಿಲ್ಲ. ಇದು ನೀವು ಪ್ರಪಂಚದಲ್ಲಿ ಕಾಣೋ ಅತ್ಯಂತ ಸುವಾಸನೆಯುಕ್ತ ಹೂಗಳಲ್ಲಿ ಒಂದು. ಸೊ ಆದ್ದರಿಂದ ನಿಮಗೆ ಗೊತ್ತಾ, ಇದು ನೀವು ವೈರಸ್ ಸೋಂಕಿತರೆ ಅಥವಾ ಇಲ್ಲವೇ ಅಂತ ಪರೀಕ್ಷೆ ಮಾಡೋಕ್ಕೂ ಒಂದು ಮಾರ್ಗ. ನಾನು ವಾಸನೆ ನೋಡಬಹುದು, ಇನ್ನೂ ಸುಂದರವಾಗಿದೆ. ವೈರಸ್ ಪ್ರಪಂಚದಾದ್ಯಂತ ನೃತ್ಯ ಮಾಡ್ತಾ ಇದೆ. ಇದು ಸಾವಿನ ನೃತ್ಯ. ಕಳೆದ ವಾರದಲ್ಲಿ ಅಮೆರಿಕದಲ್ಲಿ ಒಂದು ವಾರಕ್ಕಿಂತ ಹೆಚ್ಚು ಕಾಲ ಸರಾಸರಿ ಪ್ರತಿದಿನ 2,000 ಹೆಚ್ಚು ಸಾವುಗಳು ಸಂಭವಿಸಿದೆ ಅಂತ ನಾನು ಭಾವಿಸ್ತೇನೆ. 45,000 ದಾಟ್ತಾ ಹೌದಾ? 42,000 ಸಾವು ಅಮೆರಿಕದಲ್ಲಿ ಮಾತ್ರ. ಫ್ರಾನ್ಸ್ 20,000 ಸಾವುಗಳನ್ನು ದಾಟಿದೆ. ಭಾರತ 600 ತಲುಪಿದೆ. ಆದರೆ ರಿಲ್ಯಾಕ್ಸೇಷನ್, ಕೇವಲ ರಿಲ್ಯಾಕ್ಸೇಷನ್ನ ಭರವಸೆ. ಹೆಚ್ಚಿನ ರಾಜ್ಯಗಳು ಅದನ್ನು ಮಾಡೋದಕ್ಕೆ ನಿರಾಕರಿಸಿದವು. ಅವರಿಗೆ ಗೊತ್ತು, ಒಮ್ಮೆ ಅವರು ಸ್ವಲ್ಪ ತೆರೆದ್ರೆ ಆಮೇಲೆ ಎಲ್ಲರೂ ಆ ಸಣ್ಣ ಕಿಂಡಿ ಮೂಲಕ ನುಗ್ಗೋದಕ್ಕೆ ಪ್ರಯತ್ನಿಸ್ತಾರೆ. ಈಗಾಗಲೇ ಡೆಲ್ಲಿ ಸುತ್ತಮುತ್ತ ಟ್ರಾಫಿಕ್ ಜ್ಯಾಮ್ ಆಗಿದೆ. ಪ್ರತಿಯೊಬ್ಬರು ಎಮರ್ಜೆನ್ಸಿ ಡ್ಯೂಟಿ ಅಂತ ಹೇಳ್ತಾರೆ. ತಮ್ಮದೇ ಆದ ಎಮರ್ಜೆನ್ಸಿ. ನಿಮಗೆ ಗೊತ್ತು, ಪ್ರತಿಯೊಬ್ಬರೂ ತಮ್ಮ ಕೆಲಸ ಮುಖ್ಯ ಅಂತ ಭಾವಿಸ್ತಾರೆ. ಅವರ ಸಣ್ಣ ವ್ಯವಹಾರ, ಅವ್ರ ಕೆಲಸ, ಅವ್ರ ಕುಟುಂಬ, ಏನೋ ಒಂದು. ಹಾಗಾಗಿ ಪರಿಣಾಮಕಾರಿಯಾದ ಲಾಕ್ಡೌನನ್ನು ಕಾಪಾಡಿಕೊಳ್ಳೋದು, ಸಮಯ ಕಳೆದ ಹಾಗೆ ಅದು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನೋದೇ ಒಂದು ದೊಡ್ಡ ಸವಾಲು ಮತ್ತು ಪ್ರಶ್ನೆಗೆ ಒಳಪಡುತ್ತೆ. ಸಿಂಗಾಪುರ್ ಜೂನ್ 1 ಲಾಕ್ಡೌನ್ ಘೋಷಿಸಿದೆ. ಅನೇಕ ತಜ್ಞರು ಭಾರತನ ಮೇ ಅಂತ್ಯದ ತನಕ ಮುಚ್ಚೋ ಹಾಗೆ ಸೂಚಿಸಿದ್ದಾರೆ.
ಆದರೆ ಭಾರತ ಬಹುತೇಕ ಕೃಷಿ ರಾಷ್ಟ್ರವಾಗಿರೋ ಕಾರಣದಿಂದ ವರ್ಷದ ಈ ಸಮಯದಲ್ಲಿ ಲಾಕ್ಡೌನ್ ಮಾಡೋಕ್ಕಾಗತ್ತೆ ಅಂತ ನಾನು ಭಾವಿಸಲ್ಲ. ಜನಸಂಖ್ಯೆ 65% ಜನರು ಕೃಷಿಯಲ್ಲಿ ಅಥವಾ ಸಂಬಂಧಿತ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಮತ್ತು ಕೃಷಿ ಕೆಲಸ ಸಮಯಕ್ಕೆ ಸರಿಯಾಗಿ ಆಗಬೇಕು. ಋತುಗಳು ಬದಲಾಗುತ್ತವೆ, ನಮಗಾಗಿ ಕಾಯೋದಿಲ್ಲ. ಅದರಿಂದ ಸವಾಲುಗಳಿವೆ. ಒಮ್ಮೆ ರಿಲ್ಯಾಕ್ಸೇಷನ್ ಆದರೆ ವೈರಸ್ ಹೇಗೆ ವರ್ತಿಸುತ್ತೆ? ಆದರೆ ಒಳ್ಳೆ ಸುದ್ದಿ ಏನಂದರೆ, ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಹೇಳೋ ತರಹ ವೈರಸ್ ಸಂಪರ್ಕಕ್ಕೆ ಬರೋ 80% ಜನರು ಯಾವುದೇ ರೋಗ ಲಕ್ಷಣನ ತೋರಿಸೋದಿಲ್ಲ ಅಥವಾ ತುಂಬ ಸೌಮ್ಯವಾದ ಲಕ್ಷಣನ ತೋರಿಸಬಹುದು. ಅವರಿಗೆ ಅದು ಅಷ್ಟೇ, ಅವರು ಅದನ್ನು ಒಯ್ತಾರೆ ಮತ್ತು ಬೇರೆಯವರಿಗೆ ಕೊಡ್ತಾರೆ. ಹಾಗಾಗಿ ನನ್ನ ಯೋಚನೆ ಏನಂದರೆ, 55 ಅಥವಾ 60 ವರ್ಷಕ್ಕಿಂತ ಮೇಲಿರೋ ಎಲ್ಲರನ್ನೂ ಲಾಕ್ಡೌನ್ ಮಾಡಬೇಕು. ಸಣ್ಣ ವಯಸ್ಸಿನ ಜನ ಹೋಗಿ ಕೆಲಸ ಮಾಡಬಹುದು, ಆ ಥರ ಏನಾದರೂ. ಸುಲಭವಾಗಿ ತುತ್ತಾಗೋ ಜನರನ್ನ ಲಾಕ್ಡೌನ್ ಮಾಡಬೇಕು ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡೋಕ್ಕೆ. ಮಿಕ್ಕವರು ಆರ್ಥಿಕ ಚಟುವಟಿಕೆ, ಅವರು ಕೆಲಸಕ್ಕೆ ಹೋಗಬೇಕು. ಗೊತ್ತಿಲ್ಲ, ಪರಿಪೂರ್ಣ ಅನ್ನೋ ಥರದ ಪರಿಹಾರ ಇಲ್ಲ. ಎಲ್ಲವೂ ಕ್ರೂರ ನಿರ್ಧಾರಗಳು, ತೆಗೆದುಕೊಳ್ಳಬೇಕಾದ ಅತ್ಯಂತ ಕ್ರೂರ ನಿರ್ಧಾರಗಳು. ಯಾರು ಸಾಯಬೇಕು, ಇವರು ಅಥವಾ ಅವರು, ಅದು ಯಾವ ರೀತಿ ನಿರ್ಧಾರ? ಆದರೆ ದುರದೃಷ್ಟವಶಾತ್ ಅಂಥದ್ದೇ ನಿರ್ಧಾರ ನಾವು ಮಾಡಬೇಕಾದ ಒತ್ತಡದಲ್ಲಿದ್ದೀವಿ. ಭಾರತದ ಆಸ್ಪತ್ರೆಗಳು ನಿಜವಾಗಿ ತುಂಬಿ ತುಳುಕುತ್ತಾ ಇಲ್ಲ. ಅವರು 100,000+ ಹಾಸಿಗೆಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ದೇಶದಲ್ಲಿ ಎಲ್ಲ ಕಡೆ, ಕೇವಲ ವೈರಸ್ ಸೋಂಕಿತರಿಗೆ. ಆದರೆ ನಾವು 18,000ಕ್ಕಿಂತ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಕೇಸ್ ಗುರುತಿಸಿದ್ದೀವಿ. ಅವುಗಳಲ್ಲಿ ಹೆಚ್ಚಿನವರು ಮನೆಯಲ್ಲೇ ಕ್ವಾರಂಟೈನ್ ಆಗಿದ್ದಾರೆ. ತುಂಬ ಸಂಖ್ಯೆಯ ರೋಗಿಗಳ ನಿರೀಕ್ಷೆಯಲ್ಲಿ ಎಲ್ಲ ಆಸ್ಪತ್ರೆಗಳು ತಯಾರಾಗಿವೆ. ಆದರೆ ನಿಜವಾಗಿ ಹೆಚ್ಚಿನ ಹೊರೆ ಏನೂ ಇಲ್ಲ. ಅದು ಈ ರೀತಿಯೇ ಇರುತ್ತೆ ಮತ್ತು ಹೀಗೆ ಹಾದು ಹೋಗುತ್ತೆ ಅಂತ ನಾನು ಆಶಿಸ್ತೀನಿ. ಮಾನ್ಸೂನ್ನ ಶಕ್ತಿ ನನಗೆ ಗೊತ್ತಿಲ್ಲ, ಬಹುಶಃ ಅದನ್ನು ತೊಳೆದು ಬಿಡಬಹುದೋ ಏನೋ, ಭರವಸೆ. ದರ್ ಈಸ್ ನೋ ಎವಿಡೆನ್ಸ್ ಎನಿವೇರ್ ದಟ್ ರೇನ್ ವಿಲ್ ವಾಶ್ ಇಟ್ ಆಫ್, ಬಟ್ ಯು ನೋ ಇಟ್ಸ್ ಎ ಸದರ್ನ್ ಇಂಡಿಯನ್ ಹೋಪ್. ಮಳೆ ಅದನ್ನು ತೊಳೆಯುತ್ತೆ ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದರೆ ನಿಮಗೆ ಗೊತ್ತಾ, ಇದು ದಕ್ಷಿಣ ಭಾರತದ ಭರವಸೆ. ದಕ್ಷಿಣದ ಜನರು ಯಾವಾಗಲೂ ನಂಬ್ತಾರೆ. ಪ್ರಪಂಚದಲ್ಲಿ ಏನೇ ಆದರೂ ಭಾರತದ ದಕ್ಷಿಣ ಪ್ರಸ್ಥಭೂಮಿ ಚೆನ್ನಾಗಿರುತ್ತೆ ಅಂತ. ಒಂದು ಸಮಯದಲ್ಲಿ ಇದನ್ನು ಜಂಬೂದ್ವೀಪ ಅಂತ ಕರೆಯಲಾಗ್ತಿತ್ತು, ಅಂದರೆ ಇದು ಸುವರ್ಣ ದ್ವೀಪ ಆಗಿತ್ತು. ಯಾಕಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿಂದ ರಕ್ಷಿಸಲ್ಪಟ್ಟಿದೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದಿಂದ. ಅದು ಎಲ್ಲ ರೀತಿಯಲ್ಲೂ ಸಾಕಷ್ಟು ಸಮೃದ್ಧ ಭೂಮಿಯಾಗಿತ್ತು. ಜೀವ ವೈವಿಧ್ಯತೆ ದೃಷ್ಟಿಯಿಂದ ಇಷ್ಟೊಂದು ಶ್ರೀಮಂತ ಸ್ಥಳ ಬೇರೆಲ್ಲೂ ಇಲ್ಲ. ಇದು ದಕ್ಷಿಣ ಅಮೆರಿಕಾದ ನಿತ್ಯ ಹರಿದ್ವರ್ಣ ಕಾಡುಗಳಿಗಿಂತಲೂ ಹೆಚ್ಚು, ಮಣ್ಣಿನಲ್ಲಿ ಇರೋ ಸತ್ವದ ವಿಷಯದಲ್ಲಿ. ಆದರೆ ನಾವು ಅದನ್ನು ವ್ಯವಸ್ಥಿತವಾಗಿ ಹಾಳು ಮಾಡ್ತಿದ್ದೀವಿ, ಅದು ಬೇರೆ ವಿಷಯ. ಆದರೆ ಅದು ಹಾಗೆ ಸಂಸ್ಕೃತಿ ಮತ್ತು ಜಾನಪದ ಹೀಗೆ ಕಟ್ಟಿಕೊಟ್ಟಿದೆ. ಏನೇ ಬಂದರೂ ದಕ್ಷಿಣದಲ್ಲಿ ನಾವು ಯಾವಾಗಲೂ ಸುರಕ್ಷಿತವಾಗಿರ್ತೀವಿ ಮತ್ತು ನಾವು ಚೆನ್ನಾಗಿರ್ತೀವಿ. ಯಾಕಂದರೆ ಶಿವನೇ ದಕ್ಷಿಣದಿಂದ ಬಂದವನು. ನಂಗೆ ಗೊತ್ತಿಲ್ಲ, ನಾನು ಅಮೆರಿಕಕ್ಕೆ ಹೋದಾಗಲೂ ನನಗೆ ಹೀಗಾಗುತ್ತೆ. ಅಮೆರಿಕಾದಲ್ಲೂ ಯಾಕೆ ದಕ್ಷಿಣದ ಜನರು ತಾವೇ ಅತ್ಯುತ್ತಮ ಅಂತ ಭಾವಿಸ್ತಾರೆ? ಈಗ ಬೇಸಿಗೆ ರಜೆ ಮತ್ತು ದಕ್ಷಿಣದ ದೊಡ್ಡದಾದ ಒಂದು ಕುಟುಂಬದಲ್ಲಿ, ನಿಮಗೆ ಗೊತ್ತಾ, ಸಾಮಾನ್ಯವಾಗಿ ಅವು ದೊಡ್ಡ ಕುಟುಂಬಗಳು, ಎಲ್ಲ ಕಸನ್ಗಳು, ಅಣ್ಣತಮ್ಮಂದರು, ಅಕ್ಕ ತಂಗಿಯರು ಅಲ್ಲಿಗೆ ಬಂದಿದ್ದಾರೆ. 40ಕ್ಕೂ ಹೆಚ್ಚು ಜನ. ನಾವು ಚಿಕ್ಕವರಿದ್ದಾಗ ನಾವು ಹಾಗೇ ಇದ್ವಿ. ಸುಮಾರು 36 ಜನ ದೇಶದ ವಿವಿಧ ಭಾಗಗಳಲ್ಲಿ ವಾಸಿಸ್ತಿದ್ರು. ಬೇಸಿಗೆಯಲ್ಲಿ ಎಲ್ಲ ಒಟ್ಟು ಕೂಡ್ತಾ ಇದ್ವಿ. ಆದ್ದರಿಂದ ಅವರೆಲ್ಲರೂ ದೊಡ್ಡದೊಂದು ಮನೆಗೆ ಬಂದರು. ಮಕ್ಕಳೊಂದಿಗೆ
ಯಾವಾಗಲೂ ಹೊಂದ್ಕೋತಿದ್ದ ಮಟಿಲ್ಡಾ ಅಂಟಿ ಅವರಿಗೆ ಹೇಳ್ಕೊಡೋಕ್ಕೆ ಪ್ರಯತ್ನಿಸ್ತಿದ್ರು. ದಯೆ, ಸೌಮ್ಯತೆ, ಶಿಷ್ಟಾಚಾರ, ಪ್ರೀತಿ ಮತ್ತು ಸಹಾನುಭೂತಿ ಇವೆಲ್ಲ ಸದ್ಗುಣಗಳು ಹೇಗೆ ದಕ್ಷಿಣದವರಿಂದ ಬಂದವು ಅಂತ. ಒಬ್ಬ ಸಂದೇಹದ ಸ್ವಭಾವದ ಟೀನೇಜ್ ಹುಡುಗ ಕೇಳ್ದ, ಅಂಟಿ ಏಸು ಸಹ ದಕ್ಷಿಣದಿಂದ ಬಂದನೆ, ಅವನು ದಕ್ಷಿಣದವನ? ಅವಳು ಅವನನ್ನು ನೋಡಿದ್ಲು. ನೋಡಿ, ಇದು ಬಹಳ ಕಷ್ಟ. ಪ್ಯಾಲೆಸ್ಟೀನ್ನಿಂದ ಟೆಕ್ಸಾಸ್ ತನಕ ಒಬ್ಬ ವ್ಯಕ್ತಿನ ಸಾಗಿಸೋದು. ಅವಳಂದ್ಲು, ಇಲ್ಲ, ಆದರೆ ಅವನು ದಕ್ಷಿಣದವನಾಗುವಷ್ಟು ಒಳ್ಳೆಯವನಾಗಿದ್ದ. ಆದ್ದರಿಂದ ನಮಗೆ ನಮ್ಮದೇ ದಕ್ಷಿಣ ಭಾರತದ ಪೂರ್ವಗ್ರಹ ಇದೆ. ಪ್ರಕೃತಿ ಈ ಪೂರ್ವಗ್ರಹನ ಬೆಂಬಲಿಸುತ್ತೆ. ಅದರ ಜೀವ ವೈವಿಧ್ಯತೆಯೊಂದಿಗೆ, ಅದರ ಸಮೃದ್ಧಿಯೊಂದಿಗೆ, ಅದರ ಸಂಸ್ಕೃತಿಯೊಂದಿಗೆ, ಬೇರೆ ಬೇರೆ ವಿಷಯಗಳೊಂದಿಗೆ. ಆದ್ದರಿಂದ ದಕ್ಷಿಣದ ಜನರು ಸಹ ಈ ಸನ್ನಿವೇಶದ ಮೂಲಕ ಚೆನ್ನಾಗಿ ಹಾದು ಹೋಗ್ತೀವಿ ಅಂತ ಭಾವಿಸ್ತಾರೆ. ಕೇರಳ ಇದರಲ್ಲಿ ಮೊದಲನೇ ಸ್ಥಾನದಲ್ಲಿತ್ತು. ಅತಿ ಹೆಚ್ಚಿನ ಪ್ರಮಾಣದ ಸೋಂಕುಗಳನ್ನು ಹೊಂದಿತ್ತು. ಯಾಕಂದರೆ ಜನರು ಬೇರೆ ಕಡೆಯಿಂದ ಬಂದರು. ಆದರೆ ಕೇರಳ ಸೋಂಕನ್ನು ಚೆನ್ನಾಗಿ ನಿಗ್ರಹಿಸ್ತು ಮತ್ತು ವ್ಯವಹಾರಕ್ಕೆ ಮರಳ್ತಾ ಇದೆ. ನಾನು ತಮಿಳುನಾಡು ಆಡಳಿತದ ವಿವಿಧ ಜನರೊಂದಿಗೆ ಮಾತಾಡ್ತಾ ಇದ್ದೀನಿ. ಅವರು ಸಾಕಷ್ಟು ವಿಶ್ವಾಸದಲ್ಲಿ ಇದ್ದಾರೆ. ಮುಂದಿನ ಎರಡು ವಾರಗಳಲ್ಲಿ ಇದನ್ನು ನಿಭಾಯಿಸ್ತೀವಿ ಮತ್ತು ವ್ಯವಹಾರಕ್ಕೆ ಮತ್ತೆ ವಾಪಸ್ ಬರ್ತೀವಿ ಅಂತ. ವಿಚಾರದ ದಾರಿ ತಪ್ಪಿದ ಒಂದು ಗುಂಪನ್ನು ಹೊರತುಪಡಿಸಿ ಅವರು ಹೇಳ್ತಿದ್ದಾರೆ, ಆ ಒಂದು ಗುಂಪು ಇರದೇ ಇದ್ದರೆ ಈಗಾಗಲೇ ನಾವು ಬಿಸ್ನೆಸ್ಗೆ ವಾಪಸ್ ಬಂದಿರ್ತಿದ್ವಿ ಅಂತ ಪೂರ್ತಿಯಾಗಿ. ಅದರಿಂದ ಆ ವಿಶ್ವಾಸ ಏನೂ ಪೂರಾ ಆಧಾರ ಇಲ್ಲದೆ ಇಲ್ಲ, ಅದರಲ್ಲಿ ಏನೋ ಇದೆ. ಮತ್ತು ನಾವು ಇಲ್ಲಿ ಶುದ್ಧ ರೂಪದ ದಕ್ಷಿಣದಲ್ಲಿದ್ದೇವೆ, ಹಾಗಾಗಿ ನಾವು ಇದನ್ನು ಚೆನ್ನಾಗಿ ನಿಭಾಯಿಸ್ತೇವೆ ಅಂತ ಭಾವಿಸ್ತೇನೆ. ಇದು ಕನಿಷ್ಠ ಪ್ರಮಾಣದ ಹಾನಿಯೊಂದಿಗೆ ಮುಗಿದು ಹೋಗುತ್ತೆ ಅಂತ ಅನಿಸುತ್ತೆ. ದುರದೃಷ್ಟವಶಾತ್ ಎಷ್ಟೋ ಜನ ವೈದ್ಯಕೀಯ ವೃತ್ತಿಯಲ್ಲಿ ಇರೋವರು ಪ್ರಪಂಚದಾದ್ಯಂತ ವೈರಸ್ಗೆ ತುತ್ತಾಗಿದ್ದಾರೆ. ಮತ್ತು ಇನ್ನೂ ದುರದೃಷ್ಟ ಅಂದರೆ ಭಾರತದ ಕೆಲವು ಗುಂಪುಗಳು ವೈದ್ಯರು ಮತ್ತು ನರ್ಸ್ಗಳು ಚಿಕಿತ್ಸೆ ನೀಡೋಕ್ಕೆ ಹೋದಾಗ ಅವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಇವು ಕೆಲವು ದುರಂತದ ಘಟನೆಗಳು. ಇಲ್ಲದಿದ್ದರೆ ವೈದ್ಯಕೀಯ ಸಮುದಾಯ ಅದ್ಭುತವಾದ ಕೆಲಸ ಮಾಡುತ್ತಿದೆ. ಪ್ರತಿಯೊಬ್ಬರಿಗೂ ಶಿಸ್ತು ತರೋದರಲ್ಲಿ ಭಾರತದ ಪೊಲೀಸರು ಮಾದರಿಯಾಗಿದ್ದಾರೆ. ಮತ್ತು ಅವರು ಕೂಡ ಎಷ್ಟೊಂದು ಸಮರ್ಪಣೆ ಮತ್ತು ಬದ್ಧತೆಯೊಂದಿಗೆ ಎಲ್ಲನೂ ನಡೆಸ್ತಿದ್ದಾರೆ. ಮತ್ತು ರಾಜಕೀಯ ನಾಯಕತ್ವ ಬಹಳ ಮಟ್ಟಿಗೆ, ನಿಜವಾಗ್ಲೂ ನಿಮಗೆ ಗೊತ್ತಾ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರು ತಮ್ಮ ಸಾಮಾನ್ಯವಾದ ಕ್ಷುಲ್ಲಕ ರಾಜಕಾರಣನ ಮೀರಿ ನಡ್ಕೋತಿದ್ದಾರೆ. ಇಫ್ ವಿ ಸ್ಟೇ ಲೈಕ್ ದಿಸ್, ಐ ಥಿಂಕ್ ಯೂಸಿಂಗ್ ದ ವೈರಸ್, ಇಫ್ ವಿ ಸ್ಟೇ ಲೈಕ್ ದಿಸ್ ಇನ್ 2 to 3 years ಟೈಮ್ ಇಂಡಿಯಾ ವಿಲ್ ಬಿ ಸಮ್ವೇರ್ ಎಲ್ಸ್ ಆಲ್ ಟುಗೆದರ್. ನಾವು ಇದೇ ರೀತಿ ಇದ್ದರೆ, ನನ್ನ ಪ್ರಕಾರ ನಾವು ವೈರಸ್ಸನ್ನು ಬಳಸ್ಕೊಂಡು ಇದೇ ರೀತಿ ಇದ್ದರೆ 2-3 ವರ್ಷಗಳಲ್ಲಿ ಭಾರತ ಎಲ್ಲೋ ಹೋಗುತ್ತೆ. ಆದ್ದರಿಂದ ಬೇಸಿಗೆ ಸಮಯ, ಬೇಸಿಗೆಯಲ್ಲಿ ದಕ್ಷಿಣ ಭಾರತದ ಜೀವನದಲ್ಲಿ ಸ್ವಲ್ಪ ಸೋಮಾರಿಯಾಗಿರೋ ಸಮಯ. ಬಿಸಿಲೇ ಹಾಗೆ, ರೈತ ಕೂಡ ಬೆಳಗ್ಗೆ 4:00 ಹೊಲಕ್ಕೆ ಹೋಗ್ತಾನೆ, ಮತ್ತೆ 8:30-9 ಗಂಟೆಗೆಲ್ಲ ಕೆಲಸ ಮುಗಿಸಿ ದಿನದ ಬಾಕಿ ಸಮಯ ವಿಶ್ರಾಂತಿ ಪಡೀತಾನೆ. ಮತ್ತೆ 3:30-4 ಗಂಟೆಗೆ ಕೆಲಸ ಶುರು ಮಾಡಿ ಸಂಜೆ 7 ಗಂಟೆ ತನಕ ಮಾಡಿ ನಿಲ್ಲಿಸ್ತಾನೆ. ಯಾಕಂದರೆ ಈ ಸಮಯದಲ್ಲೇ ನಮಗೆ ಸೂರ್ಯನ ಜೊತೆ ಸಂಬಂಧ ತುಂಬ ಆತ್ಮೀಯವಾಗಿರುತ್ತೆ. ಹೌದು, ಯಾಕಂದರೆ ಅವನು ಹಾಟ್ ಆಗಿರ್ತಾನೆ, ಅದು ಸುಡ್ತಾ ಇದೆ ಅಷ್ಟೇ. ಅದೊಂದು ಥರ ಅನ್ಯೋನ್ಯತೆ, ಇದು ತುಂಬ ಹಾಟ್ ಸಂಬಂಧ. ಯಾಕಂದರೆ ನಾವು 11 ಡಿಗ್ರಿ ಅಕ್ಷಾಂಶದಲ್ಲಿದ್ದೇವೆ ಮತ್ತು ಗ್ರಹ ಕೂಡ ಸ್ವಲ್ಪ ಓರೆಯಾಗಿದೆ. ಮತ್ತು ಈ ಸಮಯದಲ್ಲಿ ಸೂರ್ಯನ ಜೊತೆಗಿನ ನಮ್ಮ ಸಂಬಂಧ
ಬೇಸಿಗೆ ಆಯನ ಸಂಕ್ರಾಂತಿಯತ್ತ ಸಾಗುತ್ತಿದೆ ಮತ್ತು ಹೆಚ್ಚು ಹೆಚ್ಚು ಅನ್ಯೋನ್ಯವಾಗ್ತಿದೆ. ಮೇ 14ರ ಹೊತ್ತಿಗೆ ನಾವು ಅಗ್ನಿ ನಕ್ಷತ್ರದಲ್ಲಿ ಇರ್ತೇವೆ, ಅಂದರೆ ನಿಜವಾಗಲೂ ಭಯಂಕರವಾಗಿ ಉರಿತಿರೋ ನಕ್ಷತ್ರ. ಇದು ಇಡೀ ಗ್ರಹಕ್ಕೆ ಅಲ್ಲ, ಇದು ಭೂಮಿಯ ಈ ಪಟ್ಟಿಗೆ ಮಾತ್ರ, ಈ ಅಕ್ಷಾಂಶದ ಪಟ್ಟಿ. ಓಹ್, ನಿಜವಾಗಲೂ ಬೆಂಕಿಲಿರುತ್ತೆ. ಆದರೆ ಇದು ಎಲ್ಲ ಜೀವನಕ್ಕೂ ಉತ್ತಮ ಸಮಯ, ಯಾಕಂದರೆ ಎಲ್ಲ ಜೀವಗಳು, ನಾನು ಎಲ್ಲ ಜೀವಗಳು ಅಂತ ಹೇಳಿದಾಗ ಈ ಗ್ರಹದಲ್ಲಿನ ಹೆಚ್ಚಿನ ಜೀವನ ಸಸ್ಯ ಜೀವನ, ನೀವು ಇದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಜೀವನ ಅಂದರೆ ಇಲ್ಲ ಇಲ್ಲ, ನಾವು ಜೀವನದ ಬಗ್ಗೆ ಮಾತಾಡ್ತಿದ್ದೇವೆ, ನೀವು ಒಂದು. ಇತ್ತೀಚೆಗೆ ನಡೆದ ಒಂದು ಘಟನೆ, ಒಂದಷ್ಟು ಉಪದ್ರವ ಮಾಡಿದರೆ ಯಾರೂ ನಿಮ್ಮನ್ನು ಇಗ್ನೋರ್ ಅಲಕ್ಷ್ಯ ಮಾಡಲ್ಲ. ನೋಡಿ, ಯಾರಾದರೂ ದೊಡ್ಡ ಉಪದ್ರವ ಆಗಿದ್ದಾಗ ಯಾರೂ ಅವರನ್ನು ಅಲಕ್ಷ್ಯ ಮಾಡಲ್ಲ. ನೀವು ಪ್ರಪಂಚದ ಅತ್ಯುತ್ತಮ ಜನರನ್ನು ನಿರ್ಲಕ್ಷಿಸಬಹುದು, ಆದರೆ ನೀವು ನಿಜವಾಗಿ ಉಪದ್ರವ ಕೊಡೋರನ್ನ ನಿರ್ಲಕ್ಷಿಸೋಕ್ಕಾಗಲ್ಲ. ಆ ವಿಚಾರದಲ್ಲಿ ಮನುಷ್ಯರು ಎದ್ದು ಕಾಣ್ತಾರೆ, ಯಾಕಂದರೆ ನಾವು ಬೇರೆ ಜೀವಕ್ಕೆ ಸಂಬಂಧಪಟ್ಟ ಹಾಗೆ ಈ ಗ್ರಹದಲ್ಲಿ ಒಂದು ದೊಡ್ಡ ಉಪದ್ರವೇ. ನಿಜವಾಗಲೂ ನೀವೊಂದು ಮರ ಆಗಿದ್ದರೆ, ಅಥವಾ ಇರುವೆ, ಅಥವಾ ಮಿಡತೆ, ಅಥವಾ ಆನೆ ಆಗಿದ್ದರೆ, ಇಲ್ಲ ಹುಲಿಯಾಗಿದ್ದರೆ, ಯಾರು ಈ ಉಪದ್ರವ ಅಂತ ಖಂಡಿತವಾಗಿ ಯೋಚಿಸ್ತಿದ್ರಿ? ಹಲೋ, ಖಂಡಿತವಾಗಿ ಈಗಲೂ ಅವು ಖಂಡಿತವಾಗಲೂ ಯೋಚಿಸ್ತೀವಿ. They're definitely thinking, see. Iga avugalalli bahalashtu beedile nadiyakke prarambhisive. Ella kade ella reethi video galu baruttive. Huligalu raste mele malgive, simhagalu beediyalli malgive. Ella reethiya vishayagalu, chirategalu Hyderabad nalli odaadta iviyante, chirategalu Mysurina beedigalalli tirugaadta iviyante. Avugalu yavaglu iddvu. ಆದರೆ ನಾವು ಅಂಥ ಉಪದ್ರವ ಆಗಿದ್ದರಿಂದ ಅವು ದೂರ ಇದ್ವು. ಈಗ ನಮ್ಮನ್ನು ನಾವು ಕೂಡ ಹಾಕ್ಕೊಂಡಿರೋದ್ರಿಂದ ಅವು ಸಿಟಿನ ಅನ್ವೇಷಣೆ ಮಾಡ್ತೀವಿ. ಹಾಗಾಗಿ ಈ ಮಾನವನ ಅಸ್ತಿತ್ವ ಬೇರೆ ತರಹ, ಆದರೆ ಬಾಕಿ ಎಲ್ಲ ಜೀವಿಗಳು ಬೇಸಿಗೆನ ಇಷ್ಟಪಡುತ್ತವೆ, ಯಾಕಂದರೆ ಆಗಲೇ ಜೀವನ ಅತ್ಯುತ್ತಮವಾಗಿ ನಡೆಯೋದು, ಗರಿಷ್ಠ ಬೆಳವಣಿಗೆ ಸಂಭವಿಸುತ್ತೆ. ನಡು ನಡುವೆ ಸ್ವಲ್ಪ ನೀರು ಮಾತ್ರ ಬೇಕು ಅಷ್ಟೇ. ಇಲ್ಲಿವರೆಗೆ ಇದು ಅದ್ಭುತವಾಗಿದೆ, ಯಾಕಂದರೆ ಏಪ್ರಿಲ್ನಲ್ಲಿ ಎರಡು ಮಳೆ ಬಂದಿರೋದು ಅದ್ಭುತ. ಜೀವನ ಹೇಗೆ ನಡೀತಿದೆ ಅಂತ ಈ ಪರ್ವತದ ಆರೋಗ್ಯ ನೋಡಿ ತಿಳ್ಕೋಬಹುದು. ಆ ಎರಡು ಮಳೆ ಬಂದಿಲ್ದಿದ್ರೆ ಪರ್ವತಗಳು ಕಂದು ಬಣ್ಣವಾಗಿರುತ್ತವೆ. ಈಗ ಹಸಿರಾಗಿದೆ, ಸಂಪಾಗಿದೆ. ಇನ್ನೊಂದು ದೊಡ್ಡ ಮಳೆ ಬೇಕು ಈ ತಿಂಗಳ ಕೊನೆಯಲ್ಲಿ ಅಥವಾ ಮೇ ಮೊದಲ ವಾರದಲ್ಲಿ. ಬೇಸಿಗೆ ನಮಗೆ ಮುಗಿದು ಹೋಗುತ್ತೆ, ಯಾಕಂದರೆ ಮೇ 3-4 ವಾರದ ಹೊತ್ತಿಗೆ ಮಾನ್ಸೂನ್ ಗಾಳಿ ಶುರುವಾಗುತ್ತೆ. ಬೇಸಿಗೆ ಉತ್ತಮ ಸಮಯ, ಯಾಕಂದರೆ ಎಲ್ಲವೂ ತಮ್ಮ ತಮ್ಮ ಪೂರ್ಣ ವೇಗದಲ್ಲಿ ಬೆಳೆಯುತ್ತವೆ. ಎಲ್ಲ ಮರಗಳು ಹೊಸ ಎಲೆಗಳನ್ನು ಹೊದ್ದುಕೊಂಡಿವೆ. ಒಂದು ವೇಳೆ ನಾವು ಸಾಕಷ್ಟು ಅವಕಾಶ ನೀಡಿದರೆ ಪ್ರಪಂಚದಲ್ಲಿ ಕನಿಷ್ಠ ತಮಿಳುನಾಡು ಈಶಾ ಯೋಗ ಕೇಂದ್ರದ ಥರ ಇದ್ದಿದ್ರೆ, ರಾಜ್ಯದಲ್ಲಿ ಎಲ್ಲ ಕಡೆ ಇಷ್ಟು ಹೆಚ್ಚು ಹಸಿರು ಹೊದಿಕೆ ಇದ್ದರೆ ತಾಪಮಾನ ತುಂಬ ಹೆಚ್ಚಾಗಲ್ಲ, ಮತ್ತು ಬೇಸಿಗೆ ಒಂದು ಉತ್ತಮ ಸಮಯ ಆಗಿರುತ್ತೆ. ಹೊರಗಡೆ ನೀವು ಸೂರ್ಯನ ಶಾಖದಲ್ಲಿರುವಾಗ ಮಾತ್ರ ಸ್ವಲ್ಪ ಬಳಲಿಕೆ ಆಗುತ್ತೆ, ಆದರೆ ನೆರಳಿನಲ್ಲಿ ಅದು ತುಂಬ ಚೆನ್ನ, ಯಾಕಂದರೆ ಎಲ್ಲ ಖುಷಿ ಖುಷಿಯಾಗಿವೆ. ಎಲ್ಲ ತಾಜಾ ಎಲೆಗಳು, ಗಾಳಿಯಲ್ಲಿ ಹೆಚ್ಚಿನ ಪ್ರಮಾಣದ ಆಮ್ಲಜನಕ ಇದೆ, ಯಾಕಂದರೆ ಮರಗಳು ತುಂಬ ಸಂತೋಷ ಅನುಭವಿಸ್ತಿವೆ. ಕೇವಲ ಒಂದೇ ಒಂದು ವಿಷಯ, 15-20 ದಿನಗಳಲ್ಲಿ ಕನಿಷ್ಠ 3 ವಾರಗಳಲ್ಲಿ ಒಂದು ಮಳೆ ಆಗಬೇಕು. ನಾವು ಬೇಸಿಗೆ ಮೂಲಕ ಸುಖವಾಗಿ ಹಾದು ಹೋಗಿಬಿಡ್ತೀವಿ. ಬೇಸಿಗೆ ಬಗ್ಗೆ ಮಾತಾಡ್ತಾ ನಾನು ನಿಮಗಾಗಿ ಒಂದು ಕವಿತೆ ಬರೆದಿದ್ದೀನಿ. ನನ್ನ ಕವಿತೆಗಳಿಂದ ನಿಮ್ಮನ್ನು ಹಿಂಸೆ ಕೊಡ್ತಿದ್ದೀನ? ನೀವು ಹೇಳ್ಬೋದು, ಏನು ತೊಂದರೆ ಇಲ್ಲ. ಇಟ್ಸ್ ಕಾಲ್ಡ್ ಸಮ್ಮರ್. ಇದರ ಹೆಸರು ಬೇಸಿಗೆ. Fragrance of flowers, keeping bees and birds busy and happy. Fragrance of flowers, keeping bees and birds busy and happy. Crickets going gee day and night about something they gained or lost. Crickets going gee day and night
about something they gained or lost. Breeze, ever so hesitant, either to spread the coolness it carries or hold it to itself. Breeze, ever so hesitant, either to spread the coolness it carries or hold it to itself. You can be fragrance or filth, can lose or gain, share or shed. You can be fragrance or filth, lose or gain, share or shed. All Tamil people are clapping. Thank you. ಈ ಪ್ರಶ್ನೆ ಸಾರಾ ಅವರಿಂದ. ನಮಸ್ಕಾರ ಸದ್ಗುರು. ಕರ್ಮ ನಮ್ಮದೇ ಚಟುವಟಿಕೆ, ಅದು ನಮ್ಮನ್ನು ಬಂಧಿಸದೆ ಮುಕ್ತಗೊಳಿಸೋ ಥರ ಮಾಡೋದು ಹೇಗೆ, ಯಾವುದು ವಿವಶತೆಯಲ್ಲಾಗ್ತಿದೆ, ಯಾವುದು ಅರಿವಿನಿಂದ ಆಗ್ತಿದೆ ಅಂತ ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಾಗಲ್ಲ. ಇದನ್ನು ತಿಳ್ಕೊಂಡು ಬರೀ ಪ್ರಜ್ಞಾಪೂರ್ವಕ ಕರ್ಮ ಮಾಡೋದು ಹೇಗೆ? ಒಂದು ದಿನದ ಕೆಲಸ ಇದೆ, ಕರ್ಮ ಪುಸ್ತಕವನ್ನು ಮುಗಿಸ್ತಾ ಇದ್ದೀನಿ. ಅದು ಅಮೆರಿಕದಲ್ಲಿ ಪಬ್ಲಿಷ್ ಆಗ್ತಾ ಇದೆ, ಬೇರೆ ಎಲ್ಲ ಕಡೆ ಪ್ರಕಟಿತವಾಗುತ್ತೆ. ಭಾರತವನ್ನು ಹೊರತುಪಡಿಸಿ 1000 ವರ್ಷಗಳಿಂದ ಕರ್ಮ ಅಂತಿದ್ದೀರಿ, ನೀವೇ ತಿಳ್ಕೊಳ್ಳಿ. ಸಾರ ಭಾರತದವರ ಥರ ಕಾಣಿಸ್ತಿಲ್ಲ, ಹಾಗಾಗಿ ಪರವಾಗಿಲ್ಲ. ಆದರೆ ಇದು ಕುತಂತ್ರ ಅನಿಸುತ್ತೆ, ಪುಸ್ತಕವನ್ನು ಈಗಲೇ ಉಚಿತವಾಗಿ ಪಡೆಯೋದಕ್ಕೆ. ಇನ್ನೊಂದು ದಿನದ ಕೆಲಸ ಮುಗಿಯುತ್ತೆ. ಇದನ್ನು ಹಲವು ರೀತಿಗಳಲ್ಲಿ ನೋಡಬಹುದು. ನಾನು ಚಟುವಟಿಕೆಯನ್ನು ಹೇಗೆ ಮಾಡಲಿ? ಕರ್ಮ ಅಂದರೆ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಕರ್ಮ ಅಂದರೆ ಬರೀ ಜಗತ್ತಿನಲ್ಲಿ ಏನೋ ಮಾಡೋದು ಅಂತಲ್ಲ. ಇಲ್ಲಿ ಕೂತರೂ ಕರ್ಮ ಮಾಡ್ತೀರಿ, ಕೂತ್ಕೊಳ್ಳೋ ಕರ್ಮ. ದೇಹ ಕೆಲಸ ಮಾಡ್ತಿದೆ, ಉಸಿರಾಡ್ತಿದೆ, ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತಿದೆ. ಮರ ಆಶೀರ್ವದಿಸ್ತಿದೆ, ನೀವು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತಿದ್ದೀರಿ ಅಂತ. ಅದನ್ನು ನಿಮ್ಮಲ್ಲಿ ಶೇಖರಿಸಿ ಅದನ್ನು ವಜ್ರ ಮಾಡಿದರೆ ಯಾರಿಗೋ ಕೊಡೋದಕ್ಕೆ, ಕಾರ್ಬನ್ ಅಲ್ವಾ. ಅದಕ್ಕೆ ಮರ ನಿಮ್ಮನ್ನು ನೋಡು ಎಂಥ ಗಮಾರ್ನಯ ನೀನು ಅನ್ನತ್ತೆ. ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತಿಲ್ಲ, ಅದೊಂದು ರೀತಿಯ ಕರ್ಮ. ಪುಸ್ತಕದಲ್ಲಿರೋದಕ್ಕಿಂತ ಬೇರೆದನ್ನು ಹೇಳ್ತಿದ್ದೀನಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ನೀವಿಲ್ಲಿ ಕೂತು ಉಸಿರಾಡಿದರೆ ಮರದ ದೃಷ್ಟಿಯಿಂದ ನೋಡೋದಾದರೆ ನೀವು ಒಳ್ಳೆ ಕರ್ಮ ಮಾಡ್ತಿದ್ದೀರಿ, ಆದರೆ ನಿಮಗೆ ಗೊತ್ತಿಲ್ಲ. ಅರಿವಿನಿಂದಲೂ ಮಾಡಬಹುದು. ಮರ ಆಕ್ಸಿಜನ್ ಕೊಡ್ತಿದೆ, ನಾನು ಕಾರ್ಬನ್ ಡೈಆಕ್ಸೈಡ್ ಕೊಡ್ತಿದ್ದೀನಿ, ಹಾಗಂತ ಜೋರಾಗಿ ಉಸಿರಾಡಬೇಕಾ? ಹಾಗೇನಿಲ್ಲ, ಉಸಿರಾಡಿದರೆ ಸಾಕು, ಅದು ಹೇಗಿದ್ರೂ ಆಗ್ತಿದೆ. ಹಾಗಾಗಿ ದೈಹಿಕ ಕರ್ಮ ಆಗ್ತಿದೆ. ಮಾನಸಿಕ ಕರ್ಮ ಯಾವಾಗಲೂ ಆಗ್ತಿರುತ್ತೆ, ಬಹುತೇಕ ಮನುಷ್ಯರಿಗೆ ಯಾವಾಗಲೂ ಆಗ್ತಿರುತ್ತೆ. ಭಾವನೆ ಮತ್ತು ಪ್ರಾಣಶಕ್ತಿಯ ಕರ್ಮನೂ ನಡೀತಿದೆ, ಇಲ್ಲಾಂದರೆ ನೀವು ಜೀವಂತವಾಗಿರಲ್ಲ. ಹಾಗಾಗಿ ಕರ್ಮ ಆಗ್ತಾನೆ ಇದೆ. ಅದು ನೀವು ಅರಿವಿನಿಂದ ಮಾಡೋದು ಮಾತ್ರ ಅಲ್ಲ, ಅದು ಆಗ್ತಾನೆ ಇದೆ. ಲೈಫ್ ಈಸ್ ಕರ್ಮ, ಜೀವನವೇ ಕರ್ಮ. ನೀವು ನೈಷ್ಕರ್ಮ್ಯರಾಗಬೇಕಂದ್ರೆ, ಜನ ಕರ್ಮ ಇಲ್ಲದಿರೋದು ಅಂದುಕೊಂಡಿದ್ದಾರೆ, ಕರ್ಮವೇ ಇಲ್ಲದಿರೋದು ಅನ್ನೋಂಥದ್ದಿಲ್ಲ. ನಿಮ್ಮ ಕರ್ಮ ಕನಿಷ್ಠವಾಗಬಹುದಷ್ಟೇ. ಸೋಫಾದಲ್ಲಿ ಬಿದ್ದುಕೊಂಡಿರೋದೇನು ನೈಷ್ಕರ್ಮ್ಯನ? ಇಲ್ಲ ಇಲ್ಲ, ಆಲಸ್ಯ ದೊಡ್ಡ ಪ್ರಮಾಣದ ಕರ್ಮ. ಏಕೆಂದರೆ ಆಲಸಿಯಾಗಿರೋದಕ್ಕೆ ತುಂಬ ಕೆಲಸ ಮಾಡಬೇಕು. ಅಂದರೆ
ನೀವು ಎಲ್ಲದಕ್ಕೂ ಬಹಳ ವಿವರಣೆಗಳನ್ನು ಹುಟ್ಟು ಹಾಕಬೇಕು. ನಿಮ್ಮನ್ನು ಒಪ್ಪಿಸೋದಿಕ್ಕೆ ನೀವೇನೂ ಕೆಲಸ ಮಾಡಬೇಕಿಲ್ಲ ಅಂತ. ಈಗ ವೈರಸ್ ಸಮಯ, ನಿಮ್ಮ ಸುತ್ತ ಯಾರೋ ಸಾಯ್ತಿದ್ದಾರೆ, ನೀವು ನಿಮ್ಮೊಳಗೆ ಏನೆಲ್ಲ ಮಾಡ್ಕೋಬೇಕು ಅದಕ್ಕೆ ಸ್ಪಂದಿಸದೇ ಇರೋದಕ್ಕೆ, ಇಲ್ಲಾಂದರೆ ಅದಕ್ಕೆ ಸ್ಪಂದಿಸೋದು ಸಹಜ. ಹಾಗಾಗಿ ಸೋಫಾದಲ್ಲಿ ಬಿದ್ದುಕೊಂಡಿರೋದು ನೈಷ್ಕರ್ಮ್ಯ ಅಲ್ಲ. ಯೋಗಿ ಬಹುತೇಕ ಹೈಬರ್ನೇಟ್ ಆಗೋ ತರಹ ಆಗಬಹುದು, ಆಗ ಎಲ್ಲನೂ ಕನಿಷ್ಠವಾಗಿರುತ್ತೆ. ಆದರೂ ಅವನು ಕರ್ಮದಿಂದ ಮುಕ್ತನಾಗಿಲ್ಲ, ಉಸಿರಾಟದ ವೇಗ ಕಡಿಮೆ ಆಗಬಹುದಷ್ಟೆ. ನೀವು ನಿಮಿಷಕ್ಕೆ 12-15 ತಗೋತಿರಬಹುದು, ಯೋಗಿ ಸುಮ್ಮನೆ ಕೂತ್ರೆ ಅದು ಕಡಿಮೆ ಆಗಬಹುದು, 3 ಆಗಬಹುದು ಅಥವಾ 6-8, ಅದಕ್ಕಿಂತ ಕಮ್ಮಿ ಆಗಲ್ಲ. ಸ್ವಲ್ಪ ಸಮಯ ನಿಲ್ಲಿಸಲೂಬಹುದು, ಆದರೆ ಸ್ವಲ್ಪ ಸಮಯಕ್ಕಷ್ಟೆ. ನೀವು ಉಸಿರು ಹಿಡಿದು ಕೂತ್ರೆ ನಿಮ್ಮ ಶರೀರ ವ್ಯವಸ್ಥೆ ಮೇಲೆ ಒತ್ತಡ ಬೀಳುತ್ತೆ, ಆಗ ದೇಹದಲ್ಲಿ ಬೇರೆ ಬೇರೆ ತರದ ಕರ್ಮ ಉಂಟಾಗುತ್ತೆ. ಅದು ಹೆಚ್ಚಾದಾಗ ಅದು ಉಸಿರಾಡುತ್ತೆ, ಮತ್ತೆ ಉಸಿರಾಡದೇ ಇರುತ್ತೆ, ಮತ್ತೆ ವಾಪಸ್ಸಾಗುತ್ತೆ. ಈ ತರ ಕನಿಷ್ಠವಾಗಿಸಬಹುದು, ಆದರೂ ನೀವು ಮುಕ್ತರಲ್ಲ. ನೀವು ಎದ್ದೇಳಲೇಬೇಕು, ನೀರು ಕುಡಿಯೋದಕ್ಕೆ, ಏನೋ ತಿನ್ನೋದಕ್ಕೆ, ತಿಂದ್ರೆ ವಿಸರ್ಜನೆ ಆಗಲೇಬೇಕು. ಇದೆಲ್ಲ ಕರ್ಮನೇ, ಇದನ್ನ ನಿಭಾಯಿಸೋದು ಹೇಗೆ? ನಾವು ನಿಮಗೆ ಕಲಿಸ್ತಿದ್ದುದು ಇನ್ನೇನು ಮತ್ತೆ? ಇನ್ನರ್ ಇಂಜಿನಿಯರಿಂಗ್ ಇನ್ನೇನು ಮತ್ತೆ? ಅದು ಇದೇನೆ. ನಿಮ್ಮಲ್ಲಿ ಬಹಳ ಜನ, ಬಹುತೇಕ ಎಲ್ಲರೂ, ನೀವು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಮಾಡಿದ್ರೂ ಕೂಡ, ಅಂದರೆ ನೀವಿನ್ನು ಅಭ್ಯಾಸ ಶುರು ಮಾಡಿಲ್ಲ, ಅಥವಾ 2 ದಿನ ಪ್ರೋಗ್ರಾಮ್ ಮಾಡಿದ್ರಿ, ಇನ್ನೂ ಏನೋ ಅಭ್ಯಾಸಗಳಿಲ್ಲ, ಇನ್ನೂ ಮಾತಾಡ್ತಿದ್ದೀವಷ್ಟೆ. ಒಮ್ಮೆಗೆ 2 ದಿನ ಆದಮೇಲೆ ಒಮ್ಮೆಗೆ ನಿಮಗೆ ಜೀವಂತಿಕೆ, ಸ್ವಾತಂತ್ರ್ಯ ಬಂದ ಹಾಗೆ ಅನಿಸ್ತು. ಇದು ಲಕ್ಷಗಟ್ಟಲೆ ಜನರಿಗಾಗಿದೆ, ನನಗೆ ಗೊತ್ತು. ಒಮ್ಮೆಗೆ ಬೆಳಗ್ತೀರ, ನಿಮ್ಮ ಹಳೆ ಕರ್ಮ ಎಲ್ಲ ಹೋಯಿತು ಅಂತಲ್ಲ, ಆ 2 ದಿನ ಹೊಸ ಕರ್ಮ ಹುಟ್ಟು ಹಾಕಲಿಲ್ಲ ಅಷ್ಟೆ. ಒಮ್ಮೆಗೆ ಹಗುರ ಅದ್ಭುತ ಅನಿಸುತ್ತೆ, ನೀವು ಅನಗತ್ಯ ಹೊರೆ ಹುಟ್ಟು ಹಾಕ್ತೀರಲ್ಲ. ಅದು ಹೇಗಾಯಿತು? ಅದರಲ್ಲಿ ಹಲವು ಅಂಶಗಳಿವೆ, ಅದೆಲ್ಲ ಈಗ ಬೇಡ. ದ ಸಿಂಪ್ಲೆಸ್ಟ್ ಥಿಂಗ್ ಇಸ್ ದಿಸ್, ಯುವರ್ ಎಬಿಲಿಟಿ ಟು ರೆಸ್ಪಾಂಡ್. ಸರಳ ವಿಷಯ ಇಷ್ಟೇ, ಸ್ಪಂದಿಸೋ ನಿಮ್ಮ ಸಾಮರ್ಥ್ಯ. ನೋಡಿ, ನಾನೇನಾದರೂ ಮಾಡಬೇಕಾ ಬೇಡವಾ ಅಂತ ನಾನು ಯೋಚಿಸಿದರೆ, ಈಗ ಈ ವಿಷಯದಲ್ಲಿ ಬಹಳ ಜನ ತೊಳೆದಾಡ್ತಿರ್ತಾರೆ. ನಮ್ಮ ಹತ್ತಿರದಲ್ಲೆಲ್ಲೋ ಅದೃಷ್ಟವಶಾತ್ ನಮ್ಮ ಪಂಚಾಯಿತಿ ಒಳಗೆ ಅದಿನ್ನೂ ಬಂದಿಲ್ಲ, ಅದನ್ನು ಬಿಗಿಯಾಗಿ ಮ್ಯಾನೇಜ್ ಮಾಡ್ತಿದ್ದೀವಿ. ಹತ್ತಿರದಲ್ಲೆಲ್ಲೂ ಸೋಂಕಿಲ್ಲ, ಕೊಯಮತ್ತೂರಿನಲ್ಲಿ ಕೆಲವರಿಗಿದೆ, ಅಲ್ಲಿ ಯಾರಿಗೋ ಬಂದಿದೆ ಅಂದ್ಕೊಳ್ಳೋಣ. ನಾನು ಏನಾದರೂ ಮಾಡ್ಲಾ ಬೇಡವಾ? ನಾನು ಯಾಕೆ ಮಾಡಲಿ? ಬೇರೆಯವರು ಮಾಡ್ತಾರೆ, ಯಾರು ಗೊತ್ತಿಲ್ಲ, ಅವನ ಕುಟುಂಬದವರು ಅವ್ರು ಮಾಡಲಿ. ಆದರೆ ಅವನ ನರಳಾಟವನ್ನು ನಿಮ್ಮ ಮುಂದೆ ತಂದುಕೊಂಡ್ರೆ ಏನೂ ಮಾಡದೇ ಇರೋದಕ್ಕೆ ಬಹಳ ಯೋಚಿಸಬೇಕು. ಆದರೆ ನಿಮಗೆ ಸಾಧ್ಯವಾಗೋ ರೀತಿಯಲ್ಲಿ ಸ್ಪಂದಿಸೋದಕ್ಕೆ, ಎಲ್ಲರೂ ಹೋಗಿ ಎಲ್ಲರನ್ನೂ ಕಾಪಾಡೋಕ್ಕಾಗಲ್ಲ, ಆದರೆ ಕನಿಷ್ಠ ನಿಮಗೆ ಆಗೋದನ್ನು ಮಾಡೋದು ಬಹಳ ಸರಳ. ನಿಮ್ಮ ಮಾನಸಿಕ ಕರ್ಮ ದೊಡ್ಡ ಮಟ್ಟಿನಲ್ಲಿ ಕಮ್ಮಿ ಆಗುತ್ತೆ ಮನಸ್ಸಿನಲ್ಲಿ, ಏಕೆಂದರೆ ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿ ಆಗ್ತಿದೆ. ಸ್ಪಂದನೆಯಲ್ಲಿ ನಿರ್ಬಂಧನೆ ಇಲ್ಲ, ಆದರೆ ಕಾರ್ಯದಲ್ಲಿ ವಿವೇಚನೆ ಬೇಕು, ಏಕೆಂದರೆ ಕಾರ್ಯವನ್ನು ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ. ಕಾರ್ಯದಲ್ಲಿ ಯಾವಾಗಲೂ ವಿವೇಚಿಸಬೇಕು, ಏಕೆಂದರೆ ಕಾರ್ಯಕ್ಕೆ ದೈಹಿಕ ಸಾಮರ್ಥ್ಯ, ಶಕ್ತಿ, ಬುದ್ಧಿವಂತಿಕೆ, ಸೌಕರ್ಯಗಳು, ಸಮಯ ಏನೆಲ್ಲ ಅಗತ್ಯ, ಮತ್ತಿವೆಲ್ಲ ಮಿತವಾದ ವಿಷಯಗಳು. ಕಾರ್ಯವನ್ನು ಯಾರಿಗೂ ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ. ಬೇಕಾಬಿಟ್ಟಿ ಕಾರ್ಯ ಮಾಡಿದರೆ ಅವರು ಬಹುಬೇಗ ಸಾಯ್ತಾರೆ.
and that is also a bad karma. ಅದು ಕೂಡ ಕೆಟ್ಟ ಕರ್ಮ ಹೌದು ಕಾರ್ಯದಲ್ಲಿ ವಿವೇಚನೆ ಬೇಕು ಆದರೆ ಸ್ಪಂದನೆ ಅನಿರ್ಬಂಧಿತ ಅದೇನೇ ಇರಲಿ ನಾನು ಸಹಕರಿಸೋದಕ್ಕೆ ಬಯಸ್ತೀನಿ ಸಾಧ್ಯವಿದ್ರೆ ಸಾಧ್ಯವಿರೋದನ್ನೆಲ್ಲ ಮಾಡ್ತೀನಿ ಸಾಧ್ಯವಿಲ್ಲದೆ ಇರೋದಕ್ಕೆ ಕನಿಷ್ಠ ಸ್ವಲ್ಪ ಇಚ್ಛೆಯಾದರೂ ಇದೆ ಬರೀ ಇದರಿಂದ ನೀವು ಪ್ರೋಗ್ರಾಮ್ಗೆ ಬಂದಾಗ ನಿಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅನಿಸ್ತು ಜನ ಕೇಳ್ತಾರೆ ಸದ್ಗುರು ಅಭ್ಯಾಸ ಇಲ್ಲದೆ ಆನ್ಲೈನ್ ಪ್ರೋಗ್ರಾಮ್ ಹೇಗೆ ಕೆಲಸ ಮಾಡುತ್ತೆ ನೋಡಿ ನೀವು ಶಾಂಭವಿ ದೀಕ್ಷೆಗೆ ಬರೋ ಮೊದಲೇ ಆಗಲೇ ನಿಮಗೆ ಅದ್ಭುತ ಅನ್ನಿಸ್ತಿತ್ತು ಯಾಕಂದರೆ ನೀವು ಹೊಸ ಕರ್ಮ ಸೃಷ್ಟಿಸೋದನ್ನು ನಿಲ್ಲಿಸಿದ್ರಿ ಹಳೆ ಕರ್ಮ ಏನು ಆ ಮುರುದನದಲ್ಲಿ ಹೋಗಿಬಿಡಲಿಲ್ಲ ಹೊಸ ಹೊರೆ ಉಂಟಾಗಲಿಲ್ಲ ಅಷ್ಟೇ ಹಳೆ ಕರ್ಮಕ್ಕೆ ಬರೀ ಜೀವಿಸೋದೇ ಸಾಕು ಕೂರೋದು ಉಸಿರಾಡೋದು ಹೃದಯ ಬಡಿಯೋದು ಹಳೆ ಕರ್ಮ ಸವಿಸೋದಕ್ಕೆ ಸಾಕು ಕೆಲವಕ್ಕೆ ಸ್ವಲ್ಪ ಹೆಚ್ಚು ಮಾಡಬೇಕಾಗುತ್ತೆ ಆದರೆ ಬಹುತೇಕ ಹೋಗುತ್ತೆ ನೀವು ಸುಮ್ಮನೆ ಕೂತು ಉಸಿರಾಡಿ ಜೀವಿಸಿದರೆ ಹೃದಯ ತಾನೇ ಬಡ್ಕೊಳ್ಳುತ್ತೆ ನೀವೇನು ಮಾಡಬೇಕಾಗಿಲ್ಲ ಅಥವಾ ಮಾಡ್ತಿದ್ದೀರಾ ಕೆಲವರು ಎಲ್ಲ ತಾವೇ ಮಾಡೋದು ಅಂದ್ಕೋತಾರೆ ಆರೋಗ್ಯದ ವಿಷಯಕ್ಕೆ ಬಂದಾಗ ಜನರಲ್ಲಿ ಬಹಳ ಸಮಸ್ಯೆ ಇದೆ ಏಕೆಂದರೆ ಈಗೀಗ ಎಲ್ಲರೂ ಇಂಟರ್ನೆಟ್ ಡಾಕ್ಟರ್ ಬಹಳ ಸಂಶೋಧನೆ ಮಾಡಿದ್ದಾರೆ ಡಾಕ್ಟರ್ಸ್ ನರಕ ಅನುಭವಿಸ್ತಿದ್ದಾರೆ ಬರೋ ಪ್ರತಿ ಪೇಷೆಂಟ್ಗೂ ಆ ರೋಗದ ಬಗ್ಗೆ ಡಾಕ್ಟರ್ಗಿಂತ ಹೆಚ್ಚು ಗೊತ್ತು ಡಾಕ್ಟರ್ ಅದನ್ನು ಆಳವಾಗಿ ತಿಳ್ಕೊಂಡಿದ್ದಾರೆ 10 ವರ್ಷ ಕಲಿತು ಚಿಕಿತ್ಸೆ ನೀಡಿದ ಅನುಭವ ಎಲ್ಲ ಇದೆ ಆದರೆ ಈ ಪೇಷೆಂಟ್ಗಳು ಈ ರೋಗ ಬಂದಿದೆ ಅಂತ ಗೊತ್ತಾದ ಮೇಲೆ 3 ದಿನದಲ್ಲಿ ಇಂಟರ್ನೆಟ್ ಎಲ್ಲ ಜಾಲಾಡಿಬಿಟ್ಟಿರ್ತಾರೆ ಏನೇನೋ ಪ್ರಶ್ನೆ ಕೇಳ್ತಾರೆ ಅವರೇ ಮದ್ದು ಬರ್ಕೊಂಡು ಹೋಗ್ತಾರೆ ಈ ಮದ್ದು ಕೊಡಿ ಬೇರೆ ಮದ್ದು ತಗೊಳ್ಳಲ್ಲ ಬಹಳ ಜನ ಡಾಕ್ಟರ್ ಹತ್ರ ಬಂದು ಈ ಮದ್ದು ತಗೊಳ್ಳಲ್ಲ ಇದನ್ನೇ ತಗೋತೀನಿ ಅಂತಾರೆ ಇವರು ಈಗಿನ ವಿದ್ಯಾವಂತ ಪೇಷಂಟ್ ಬಹಳ ವಿದ್ಯಾವಂತ ಪೇಷಂಟ್ ಅಂದರೆ ಜೀವನದುದ್ದಕ್ಕೂ ಪೇಷಂಟ್ ಆಗಿರ್ತೀರಿ ಅರ್ಥ ಮಾಡ್ಕೊಳ್ಳಿ ಹೌದು ಜೀವನ ಪರ್ಯಂತ ಡಾಕ್ಟರ್ ಆಗಿರೋದು ಒಳ್ಳೆಯದು ಅರ್ಹತೆ ಪಡೆದಿರೋ ವಿದ್ಯಾವಂತ ಪೇಷಂಟ್ ಆದರೆ ಏನು ಪ್ರಯೋಜನ ಇದು ಯಾಕಂದರೆ ಇದನ್ನು ನೀವು ಮಾಡ್ತಿದ್ದೀರಿ ಅಂದ್ಕೊಂಡಿದ್ದೀರಿ ಎಷ್ಟು ಸಲ ಆಗ್ತಿದೆ ಎಲ್ಲರೂ ಬ್ಯಾಂಡ್ ಕಟ್ಕೋತಾರೆ ಜನ ಹೇಳ್ತಾರೆ ಸದ್ಗುರು ನೀವು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡ್ಕೋಬೇಕು ಏನು ಪ್ರತಿ ವರ್ಷ ನಾನು ಹಿಮಾಲಯಕ್ಕೆ ಹೋಗ್ತೀನಿ ಟಿಬೆಟ್ ಕೈಲಾಸ್ಗೆಲ್ಲ ಹೋಗ್ತೀನಿ ಅದು ನನ್ನ ದೇಹದ ಪರೀಕ್ಷೆ ನಾನು ಅಲ್ಲೇ ಸತ್ತರೆ ಹಿಮಾಲಯದಲ್ಲಿ ಹೂಳಿ ಅಷ್ಟೇ ಇಲ್ಲ ಅಂದರೆ ಜೀವಿಸ್ತೀನಿ ನಿಮ್ಮೆಡೆಗೆ ಗಮನ ಹರಿಸಿದರೆ ಏನಾಗ್ತಿದೆ ಗೊತ್ತಾಗುತ್ತೆ ಏನೋ ಸರಿ ಇಲ್ಲ ಅಂತ ಗಮನಿಸಿದರೆ ಡಾಕ್ಟರ್ ಬಳಿ ಹೋಗಿ ಹೆಚ್ಚು ಅರ್ಹವಾದ ಸಲಹೆ ಪಡ್ಕೋಬಹುದು ಅದು ಬೇರೆ ವಿಷಯ ಆದರೆ ಯಾವಾಗ ನೋಡಿದರೂ ಏನಾಗ್ತಿದೆ ಏನಾಗ್ತಿದೆ ಅಂತ ಯೋಚಿಸೋದು ಚಿಂತಿಸೋದು ಇದೇ ಒಂದು ರೋಗ ಆರೋಗ್ಯದ ಬಗ್ಗೆ ಅತಿಯಾಗಿ ಚಿಂತಿಸೋದೇ ಒಂದು ರೋಗ ಮತ್ತು ಘೋರ ಕರ್ಮ ಈ ಕರ್ಮದ ಪರಿಣಾಮ ಬಹಳ ಕಾಲ ಉಳಿಯುತ್ತೆ ಹಾಗಾಗಿ ಆಗಿದ್ದು ಇಷ್ಟೇ ಇನ್ನರ್ ಇಂಜಿನಿಯರಿಂಗ್ನ ಮೊದಲ 3 ದಿನ ಆನ್ಲೈನ್ನಲ್ಲಿ ಕೂಡ ಆಗಿದ್ದಿಷ್ಟೇ ನಿಮಗೆ ಸಾಧನಗಳನ್ನು ಕೊಟ್ವಿ ಅವುಗಳಿಂದ ನೀವು ಹೊಸ ಕರ್ಮ ಹುಟ್ಟಿಸೋದನ್ನು ನಿಲ್ಲಿಸಿದಿರಿ ಒಮ್ಮೆಗೆ ಅದ್ಭುತ ಅನ್ನಿಸ್ತು ಆ ಸಣ್ಣ ಹೋಮ್ವರ್ಕ್ ಮಾಡಿದಿರಿ ಸಣ್ಣ ಹೋಮ್ವರ್ಕ್ ಇವತ್ತೇನಾಯಿತು 5 ವಿಷಯ ಬರೀರಿ ಬರೀ ಆ ಹೋಮ್ವರ್ಕ್ನಿಂದ ನೀವು ಏನು ಮಾಡ್ತಿದ್ದೀರಿ ಮಾಡ್ತಿಲ್ಲ ಅನ್ನೋದಕ್ಕೆ ಗಮನ ನೀಡಿದರೆ ಒಮ್ಮೆಗೆ ದೊಡ್ಡ ಮುಕ್ತಿ ಸಿಕ್ಕಿದ ಹಾಗಾಯಿತು ಆ 2.5 ಗಂಟೆ ಪ್ರೋಗ್ರಾಂ ನಿಮ್ಮ ಮೇಲೆ ಅಂಥ ಪರಿಣಾಮ ಬೀರಿದರೆ ನೀವೀ ಲಾಕ್ಡೌನ್ ಸಮಯದಲ್ಲಿ ಸ್ವಲ್ಪ ಗಮನ ಹರಿಸಿದರೆ ಕರ್ಮ ಹುಟ್ಟುಹಾಕದೇ ಇರೋದನ್ನು ಕಲಿಬಹುದು ಬರೀ ಇಷ್ಟು ಮಾಡಿ ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿರಲಿ ಯಾವುದು ಸ್ಪಂದನೆಗೆ ಯೋಗ್ಯ ಯೋಗ್ಯ ಅಲ್ಲ ಅಂತ ನಿರ್ಧರಿಸಬೇಡಿ ಅದು ನಿಮ್ಮ ಕೆಲಸ ಅಲ್ಲ ಒಂದು ಪಕ್ಷಿ ಒಂದು ಮಿಡತೆ ಒಂದು ಇರುವೆ ಒಬ್ಬ ಮನುಷ್ಯ ಪುರುಷ
ಮಹಿಳೆ ಮಗು ಅದೇನೇ ಇರಲಿ ನೀವು ಸ್ಪಂದಿಸಿ ಯು ರಿಸ್ಪಾಂಡ್ ಕಾರ್ಯಗೈಯಬೇಕಾ ಇಲ್ಲ ಕಾರ್ಯಕ್ಕೆ ಯಾವಾಗಲೂ ವಿವೇಚನೆ ಅಗತ್ಯ ಯಾಕಂದರೆ ಕಾರ್ಯದಲ್ಲಿ ಒಳಗೊಂಡಿರುವ ವಿಷಯಗಳು ಅಪರಿಮಿತವಲ್ಲ ನಮ್ಮ ಶಕ್ತಿ ನಮ್ಮ ಬುದ್ಧಿವಂತಿಕೆ ಅಪರಿಮಿತ ಅಲ್ಲ ನಮ್ಮ ಕಾರ್ಯ ಖಂಡಿತ ಅಪರಿಮಿತವಲ್ಲ ಅವೆಲ್ಲ ಮಿತಿ ಇರುವು ಆದರೆ ಸ್ಪಂದಿಸೋ ನಮ್ಮ ಸಾಮರ್ಥ್ಯ ಅಪರಿಮಿತವಾದ್ದು ಈ ಒಂದು ವಿಷಯ ಬರೀ ಈ ಒಂದು ವಿಷಯ ನೀವು ಮಾಡಿದರೆ ನೀವಿವತ್ತು ಯಾವ ಕರ್ಮನೂ ಹುಟ್ಟಾಕಲ್ಲ ಹೊರೆ ಹೆಚ್ಚಿಸಲ್ಲ ಹೊಸ ಹೊರೆ ಉಂಟು ಮಾಡದಿರೋದೇ ಮುಕ್ತಿ ಥರ ಅನಿಸುತ್ತೆ ನಿಮಗೆ ನೀವು ಅಷ್ಟು ಹಾನಿ ಮಾಡ್ಕೋತಿದ್ದೀರಿ ಅದ್ಯಾಕೆ ನೀವು ಮಗುವಾಗಿದ್ದಾಗ ಹೀಗಿದ್ರಿ ಆಗಲೂ ನಿಮ್ಮ ಮೇಲೆ ಕರ್ಮದ ದೊಡ್ಡ ಹೊರೆ ಇತ್ತು ಆದರೂ ನಗ್ತಾ ನಗ್ತಾ ಇದ್ರಿ ಈಗ ಹೀಗಾದ್ರಿ ವೈರಸ್ ಸದ್ಗುರು ವೈರಸ್ ಈ ಹಾಳಾದ ವೈರಸ್ ಬರೋ ಮೊದಲು ಕೂಡ ಜನರ ಮುಖ ಎಷ್ಟು ಜೋಲು ಬಿದ್ದಿತ್ತಂದ್ರೆ ಗೋರಿಯಿಂದ ಎದ್ದು ಬಂದಾಗಿತ್ತು ಹೌದು ಯಾಕಂದರೆ ಪ್ರತಿದಿನ ತಿಪ್ಪೆ ಕೂಡಿಸ್ತಿದ್ದೀರ ಕೊನೆ ಇಲ್ಲದ ಹಾಗೆ ಪ್ರತಿದಿನ ಏನೇ ಆದರೂ ರಾಶಿ ರಾಶಿ ಹುಟ್ಟಾಕ್ತೀರಿ ಏನೋ ಆಗುತ್ತೆ ಏನೋ ಆಗಲ್ಲ ಎಲ್ಲದಕ್ಕೂ ನಿಮ್ಮೊಳಗೆ ಫಜೀತಿ ಉಂಟು ಮಾಡ್ಕೋತೀರಿ ಮತ್ತು ಅದರ ಹೊರೆ ಈ ತಿಪ್ಪೆ ನೀವು ತಿಪ್ಪೆ ವಾಹನದ ಥರ ಹೌದು ಆದರೆ ಈಗ ಲಾಕ್ಡೌನ್ ತಿಪ್ಪೆ ಎತ್ಕೋಬೇಕಾಗಿಲ್ಲ ಲಾಕ್ಡೌನ್ನಲ್ಲಿ ಅದೊಂದು ಒಳ್ಳೆಯ ವಿಷಯ ನೀವು ಸುಮ್ಮನೆ ಇರಿ ಆಯ್ಕೆ ಮಾಡಬೇಡಿ ನೀವ್ಯಾರು ನಿರ್ಧರಿಸೋದಕ್ಕೆ ಯಾವುದು ಗಮನ ನೀಡಲು ಯೋಗ್ಯ ಯಾವುದಲ್ಲ ಅಂತ ಇದನ್ನೆಲ್ಲ ಏನೇ ಸೃಷ್ಟಿಸಿರಲಿ ಯಾರೇ ಸೃಷ್ಟಿಸಿರಲಿ ನಿಮಗಿದು ಕಾಣಿಸಲ್ವಾ ಹುಲ್ಲು ಕಡ್ಡಿಯ ಸೃಷ್ಟಿಯಲ್ಲಿ ಕೂಡ ಮರ ನೀವು ಆನೆ ಹುಲಿಯಲ್ಲಿರುವಷ್ಟೇ ಕಾಳಜಿ ವಹಿಸಲಾಗಿದೆ ಒಂದು ಸಣ್ಣ ಜೀವಿ ಒಂದು ಸಣ್ಣ ಕೀಟಕ್ಕೂ ನಿಮಗಿಂತ ಹೆಚ್ಚು ಅಲಂಕಾರ ಮಾಡಲಾಗಿದೆ ಹಲೋ ನೀವು ಏನೆಲ್ಲ ಬಣ್ಣ ಬಳಕೋಬೇಕು ಅವು ತಾವಾಗೇ ಒಳ್ಳೆ ಬಣ್ಣ ಹೊಂದಿವೆ ಅದನ್ನು ಯಾರೇ ಸೃಷ್ಟಿಸಿದ್ರು ಈ ಸಣ್ಣ ಜೀವಿಗಳಿಗೆ ಸೃಷ್ಟಿ ಕಮ್ಮಿ ಗಮನ ಹರಿಸಿದೆಯಾ ನಿಮಗಿಂತ ಇಲ್ಲ ಹಾಗಾಗಿ ನಿರ್ಧರಿಸೋದಕ್ಕೆ ನೀವ್ಯಾರು ಯಾವುದಕ್ಕೆ ಸ್ಪಂದಿಸಬೇಕು ಸ್ಪಂದಿಸಬಾರದು ಅಂತ ನಿಮ್ಮ ಸ್ಪಂದನೆ ಅನಿರ್ಬಂಧಿತವಾಗಿರಬೇಕು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅಂದರೆ ಈಗ ಬಂದು ಕಲಿಸೋಕ್ಕಾಗಲ್ಲ ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಇದೆ ಅದನ್ನು ಮಾಡಿ ಮೂರು ದಿನದಲ್ಲಿ ಮೊದಲ ಮೂರು ದಿನ ಅಲ್ಲಿ ಹೇಳಿರೋದು ನಿಮ್ಮ ಆಳಕ್ಕೆ ಇಳಿಲಿ ಅದನ್ನು ಪೂರ್ತಿ ಹೀರ್ಕೊಳ್ಳಿ ನೀವು ನೋಡ್ತೀರಿ ಮೂರು ನಾಲ್ಕು ದಿನದಲ್ಲಿ ತೇಲ್ತಿರೋ ತರಹ ಅನಿಸುತ್ತೆ ಏಕೆಂದರೆ ಹೊಸ ತಿಪ್ಪೆ ಇರಲ್ಲ ಅದು ಹಾಗೆ ಅನಿಸುತ್ತೆ ದಯವಿಟ್ಟು ಇದನ್ನು ಮಾಡಿ ದೇರ್ ಇಸ್ ನೋ ನೀಡ್ ಟು ಗೋ ಆನ್ ಆ್ಯಡಿಂಗ್ ಅಪ್ ಟ್ರ್ಯಾಶ್ ಲೋಡ್ ಅಪಾನ್ ಯುವರ್ ಹೆಡ್ ನಿಮ್ಮ ತಲೆ ಮೇಲೆ ಹೊರೆಯನ್ನು ಹೆಚ್ಚಿಸ್ತಾ ಹೋಗೋ ಅಗತ್ಯ ಇಲ್ಲ ಯಾಕಂದರೆ ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾ